नमस्कार नन्न हेसरु कल्पना अंत नानु ऊरु बंद्बिट्टु हासन हत्र जी मैल्नल्लि नन्न तायि हेसरु पद्मा जी एच अंत अवरिगे ओंदु ग्लैंड अल्लि ट्यूमर बंदित्तु सलवरी ग्लैंड अंत अल्लि नावु अदन्न हासनल्लि तुम्बा कड़े तोरिसिद्वी अदन्न सर्जरी माडबेकु अंत हेळिद्रु अदु सर्जरी माडबेकाद्रे नर्व कट आगुत्ते अंतानू हेळिद्रु आ नरु कट्टागोद्रिंद मुखदल्लि शेप चेंज आगबहुदु अंत एल्ल हेळिद्रु सो नमगे यावुदे रीति अल्लि कॉन्फिडेंस बरलिल्ल ई ತರ सर्जरी ಮಾಡಿಸೋದಕ್ಕೆ ನಾವು ಒಂದು ತಿಂಗಳು ವೇಟ್ ಮಾಡಿದ್ವಿ ಅಚಾನಕವಾಗಿ ನಾನು ಬೆಂಗಳೂರಿಗೆ ಬಂದಾಗ ಮಲ್ಲೇಶ್ವರಂ ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ಕನ್ಸಲ್ಟೇಷನ್ ಮಾಡಬೇಕು ಅಂತ ಅನ್ಕೊಂಡು ಒಂದು ಕನ್ಸಲ್ಟೇಷನ್ ಆನ್ಲೈನ್ ಬುಕ್ ಮಾಡಿದೆ नेक्स्ट रेफर माडिदरु डॉक्टर श्रीधर पंडित अंत सो अवर जोते नानु 15 मिनिट्स कन्वर्सेशन माडिदागले ननगे होप बंतु इदु साध्य इदे सर्जरी माडोदक्के यावुदे रीति तोंदरे इल्दल्ले अंत अवरु अष्टु एक्सपर्ट इद्दारे अंद्रे 200 माडिदीनि ई ತರ एक्सर्शन ट्यूमर्स अंत एल्ल हेळिद्रु सो नमगे कॉन्फिडेंट बंतु अवरु माडिरोದು ಫೋಟೋಸ್ ಎಲ್ಲ ತೋರಿಸಿದ್ರು ನಮಗೆ ಅವರು ಡಾಕ್ಟರ್ಸ್ ಅಂತ ಅನ್ನಿಸ್ತಾ ಇಲ್ಲ ಫ್ಯಾಮಿಲಿ ಮೆಂಬರ್ ಜೊತೆ ಡಿಸ್ಕಷನ್ ಮಾಡ್ತಾ ಇದೀನಿ ಅಂತ ನನಗೆ ಫೀಲ್ ಆಯ್ತು सो ಅವರು ನನಗೆ 6 ಸೆಪ್ಟೆಂಬರ್ ಬಂದು ನಾನು ಕನ್ಸಲ್ಟೇಟ್ ಮಾಡಿ ಓದೆ ಆತನಿಗೆ ನೆಕ್ಸ್ಟ್ ಅವರು ನನಗೆ ಸ್ಯಾಟರ್ಡೇ ಅಪಾಯಿಂಟ್ಮೆಂಟ್ ಕೊಟ್ಟು 11 ಸೆಪ್ಟೆಂಬರ್ ಬಂದು ಅಡ್ಮಿಟ್ ಆದೆ सो ನಾವು ಎಷ್ಟು ಭರವಸೆ ಇಟ್ಟಿದ್ವಿ ಡಾಕ್ಟರ್ ಮೇಲೆ ಅಷ್ಟು ಪರ್ಫೆಕ್ಟ್ ಆಗಿ ನಮಗೆ ಅದು ರಿಸಲ್ಟ್ ಸಿಕ್ಕಿದೆ ತುಂಬಾ ಚೆನ್ನಾಗಿದೆ ಇವಾಗ ನಮ್ಮಮ್ಮ ಆರಾಮಾಗಿದ್ದಾರೆ ಆ ಗ್ಲ್ಯಾಂಡ್ ಅನ್ನು ತಗ್ದಿದ್ರೂನು ಅಷ್ಟು ಮುಖದಲ್ಲಿ ಶೇಪ್ ಆಗಲಿ ಏನು ಚೇಂಜ್ ಆಗಿಲ್ಲ ನರ್ವ್ ಕಟ್ಟು ಆಗಿಲ್ಲ ಸ್ವಲ್ಪ ಇಂಜರಿ ಆಗಿದೆ ಬಟ್ ಆದ್ರೂನು ಅಷ್ಟು ಯಾವುದೇ ರೀತಿ ನಾವು ಅನ್ಕೊಂಡಿರೋ ತರ ಏನು ಆಗಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಎಕ್ಸ್‌ಪೆಕ್ಟೇಷನ್ ಮಾಡಿದ್ಮೇಲೆ ಈ ತರ ಆಗುತ್ತೆ ಅಂತ ಒನ್ಸ್ ಅಗೇನ್ ಥ್ಯಾಂಕ್ ಯು ಶ್ರೀಧರ್ ಪಂಡಿತ್ ಸರ್ ಗೆ ಹಾಗೂ ಮತ್ತೆ ಮಲ್ಲೇಶ್ವರಂ ಮಣಿಪಾಲ್ ಹಾಸ್ಪಿಟಲ್ ಇರೋ ಎಲ್ಲ ಸ್ಟಾಫಿಗೂ ತುಂಬಾ ಥ್ಯಾಂಕ್ಸ್ ಇಲ್ಲಿರೋ ಫೆಸಿಲಿಟಿ ಹೇಗಿದೆ ಅಂದ್ರೆ ಯಾವುದೇ ರೀತಿ ಅಟೆಂಡರ್ಸ್ ಇಲ್ಲ ಅಂದ್ರೂ ನಾವು ಪೇಷಂಟ್ಸ್ ನ ತುಂಬಾ ಚೆನ್ನಾಗಿ ನೋಡ್ಕೊತಾರೆ ಪ್ರತಿಯೊಂದು ಕಾಲ್ಸ್ ನ ಅಟೆಂಡ್ ಮಾಡ್ತಾರೆ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ರಿಸೆಪ್ಷನಿಸ್ಟ್ ಇಂದ ಇದ್ದು ಪ್ರತಿಯೊಂದು ಫುಡ್ ಆಗಲಿ ಸ್ಟಾಫ್ಸ್ ಆಗಲಿ ಬೇರೆ ತರ ಇದೆ ಇಲ್ಲಿ ಯಾವುದೇ ರೀತಿ ಹಾಸ್ಪಿಟಲ್ ಅಲ್ಲಿ ಇದೀವಿ ಅಂತಾನೆ ಅನ್ಸಲ್ಲ ಸೋ ಐ ಫೀಲ್ ದಿಸ್ ಇಸ್ ದ ಬೆಸ್ಟ್ ಫಾರ್ ಅಸ್ ಅಂಡ್ ಆಲ್ಸೋ ಫಾರ್ ಅದರ್ಸ್ ಆಲ್ಸೋ ಇಟ್ಸ್ ಗುಡ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.